नमस्ते नन्नेल्ला वीआईपी मित्ररिगे नम्म होस वीडियोगे निम्मेल्लरिगू स्वागत नगु नगुत्ता चेन्नागिद्दीरि अल्वा मत्ते भावनेयोंदिगे बदुकुव नावुगळु ओब्बनिगे सुखविद्दरे इन्नोब्बनिगे दुःखविरुवुदु इदक्कन्न मीरि एरडु दोणिगळ मेले कालनेट्टु कालचक्रवन्नु नूकुत्तिरुवनु अदेने इरलि नगु नगुत्ता संतोषदिंद इरि ಬನ್ನಿ ನಿಮಗೆ ಹೊಸ ಜಿಲ್ಲೆಯ ಪರಿಚಯ ಮಾಡ್ಕೊಡ್ತಿದ್ದೀನಿ ಗೆಸ್ ಮಾಡಿ ಇದು ಯಾವ ಜಿಲ್ಲೆ ಎಂದು ಎಷ್ಟೋ ಸಲ ನೋಡಿದರೂ ಮತ್ತೆ ಮತ್ತೆ ನೋಡಬೇಕೆಂಬ ತವಕ ರಾಜ ಮಹಾರಾಜರಿಗೆ ಜನ್ಮ ನೀಡಿದ ನಗರವಿದು ಶಾಲೆ ಕಾಲೇಜುಗಳು ಮಧ್ಯಂತರ ರಜೆ ನೀಡಿದರೆ ಸಾಕು ಈ ಜಿಲ್ಲೆಯ ವೈಭವವು ಕಣ್ಮುಂದೆ ಬರುತ್ತೆ ಅಷ್ಟೇ ಅಲ್ಲ ಭಾರತ ಮತ್ತು ಜಾಗತಿಕ ಜನರ ಆಕರ್ಷಣೆಗೆ ಒಳಪಡಿಸಿರುವ ನಗರ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ಎಂದು ಹೆಸರು ಪಡೆದಿರುವ ಜಿಲ್ಲೆ ಈಗಾಗಲೇ ನೀವು ಗೆಸ್ ಮಾಡಿದ್ರಿ ಅನ್ಕೊಂಡಿರ್ತೀನಿ ಅದೇ ನೋಡ ಮೈಸೂರು ಜಿಲ್ಲೆ ಬನ್ನಿ ಈ ವಿಡಿಯೋ ಮೂಲಕ ನಾವಷ್ಟೇ ನೋಡೋದಲ್ಲ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ನಾವು ತೋರಿಸುವ ಮೊದಲನೇ ಸ್ಥಳವೇ ಮೈಸಾಸುರನ ಮರ್ದಿನಿಯ ಚಾಮುಂಡಿಯ ಬೆಟ್ಟ ಬನ್ನಿ ಹಾಗಾದ್ರೆ ಹೋಗೋಣ ಗುರು ಸಿಕ್ಕಾಪಟ್ಟೆ ಮಳೆ आहा हा ई अनिगळ जोते बेट्टद कडे नडिगे ಮೈಸಾಸುರನ ವಿಗ್ರಹ ಅಂದ್ರೆ ಚಾಮುಂಡಿ ಅಮ್ಮನವರ ದೇವಸ್ಥಾನಕ್ಕೆ ಪ್ರವೇಶಿಸುವ ಮೊದಲು ಎಂಟ್ರೆನ್ಸ್ ಗೆ ಮೈಸಾಸುರನ ವಿಗ್ರಹ ಬರುತ್ತಾ ಒಂದು ಕೈಯಲ್ಲಿ ಕತ್ತಿ ಒಂದು ಕೈಯಲ್ಲಿ ಸರ್ಪ ಅಗಲವಾದ ಮೀಸೆ ದಪ್ಪನಾದ ಕಣ್ಣು ಈ ಮೈಸಾಸುರನಿಗೂ ಮೈಸೂರಿಗೂ ಮತ್ತು ಚಾಮುಂಡಿ ಅಮ್ಮನವರಿಗೂ ಅವಿನಾಭಾವದ ಸಂಬಂಧವಿದೆ ಮೈಸಾಸುರನ ಈ ವಂಶದ ನೆಲೆಯಾಗಿದ್ದ ಮೈಸೂರನ್ನು ಇದಕ್ಕೆ ಮೊದಲ ಹೆಸರು ಮೈಸಾಪುರ ಅಥವಾ ಮೈಷಮಂಡಲ ಎಂದು ಕರೀತಿದ್ದರು ದೇವಾನು ದೇವತೆಗಳು ಈ ಮೈಸಾಸುರನಿಗೆ ಬೇಸತ್ತು ಬ್ರಹ್ಮನಲ್ಲಿ ಮರೆ ಹೋಗ್ತಾರ ಅಲ್ಲಿ ಪ್ರಾರ್ಥಿಸ್ತಾರ ಓ ಬ್ರಹ್ಮದೇವನೇ ಇದರಿಂದ ನಮಗೆ ಮುಕ್ತಿ ಕೊಡು ಎಂದು ಅವಾಗ ಬ್ರಹ್ಮದೇವರನ್ನು ಲೋಕ ಕಲ್ಯಾಣಕ್ಕೆ ಒಂದು ನಾರಿಯನ್ನು ಸೃಷ್ಟಿ ಮಾಡುತ್ತಾನ ಆ ನಾರಿಗೆ ಎಲ್ಲಾ ದೇವರ ಶಕ್ತಿ ಮತ್ತು ತೇಜಸ್ಸನ್ನು ದಾರೆ ಏರಿತರ ಅಲ್ಲಿಂದ ಚಾಮುಂಡಿಯಾಗಿ ಈ ಮೈಸಾಸುರನ್ನು ಸಂಹಾರ ಮಾಡುತ್ತಾಳ ಸಂಹಾರ ಮಾಡಿದ ನಂತರ ಈ ಬೆಟ್ಟದಲ್ಲಿ ನೆಲೆಯಾಗಿ ನಿಂತು ಆಮೇಲೆ ಮೈಸೂರನ್ನು ಮೈಸಾಸುರ ಎಂದು ನಾಮಕರಣಗೊಳ್ಳುತ್ತದೆ ಮುಂದೆ ಇದು ಜನರ ಅನುಕೂಲ ತಕ್ಕಂತೆ ಇದನ್ನು ಇಂಗ್ಲಿಷ್ ಶಬ್ದ ಮೈಸೂರ ಎಂದು ನಾಮಕರಣ ಮಾಡಲಾಗುತ್ತದೆ ಅಸುರನಾದ ಮೈಸಾಸುರನನ್ನು ಸಮ್ಮರಿಸಿದ ಚಾಮುಂಡಿ ತಾಯಿ ತಾಯಿಯ ಗರ್ಭಗುಡಿಯಲ್ಲಿ ಹೋಗೋಣ ಬನ್ನಿ ಇದು ಚಾಮುಂಡಿ ಅಮ್ಮನವರ ದೇವಸ್ಥಾನ ಕಳಸ ಆಕಾರದಲ್ಲಿರುವ ಗೋಪುರ ದುರ್ಗಿ ಮತ್ತು ಕಾಳೆಯ ಅವತಾರವಾಗಿರುವ ಚಾಮುಂಡಿಯು ಈ ನಾಡಿನ ರಕ್ಷಕಿಯಾಗಿ ನೆಲೆ ನಿಂತಿದ್ದಾಳೆ ಇದು ಮೈಸೂರಿನ ಅರಸರ ಮನೆದೇವರಾಗಿದ್ದು ಇಲ್ಲಿನ ಅನೇಕ ಮೈಸೂರು ಅರಸರು ಈ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡಿದ್ದಾರೆ ಅದರಲ್ಲಿ ದೊಡ್ಡ ದೇವರಾಯು 1659 ರಲ್ಲಿ 10,000 ಮೆಟ್ಟಿಲುಗಳನ್ನು ಈ ದೇವಸ್ಥಾನಕ್ಕೆ ನಿರ್ಮಿಸಿದ್ದಾರೆ ಈಗ ಎಲ್ಲಿದ್ದನ್ನು ಹಿಂದೆ ನೋಡಿದರೆ ಗೊತ್ತಾಗುತ್ತಾ ಮೈಸೂರು ಅರಮನೆ ಈ ಮೈಸೂರು ಅರಮನೆ ನೋಡೋಕ್ಕಿಂತ ಮುಂಚಿತವಾಗಿ ನಾವು ಈ ಮೈಸೂರು ಜಿಲ್ಲೆಯ ರಾಜಕೀಯ ಇತಿಹಾಸ ತಿಳಿದುಕೊಳ್ಳಲೇಬೇಕು ವಿಶಿಷ್ಟ ರಾಜಕೀಯ ಇತಿಹಾಸವನ್ನು ಹೊಂದಿರುವ ಮೈಸೂರು ಜಿಲ್ಲೆಯು ಗಣರಾಜ್ಯ ಆಗುವ ಮೊದಲು ರಾಜ್ಯ ಮಹಾರಾಜರು ಆಳ್ವಿಕೆ ನಡೆಸಿದ್ದರು ಇಲ್ಲಿ ಅವರ ಆಳ್ವಿಕೆ ಕಾಲದಲ್ಲಿ ಜನರ ಆಗು ಹೋಗುಗಳು ಮತ್ತು ರಾಜಕೀಯ ಮಹಾರಾಜರ ಕೈಯಲ್ಲಿ ಕೇಂದ್ರೀಕೃತವಾಗಿತ್ತು ಅದರಲ್ಲಿ ರಾಜ್ಯ ಒಡೆಯರಿಂದ ಹಿಡಿದು ರಣದೇವರ ಕಂಠರಾವ ನರಸರಾಜ ಒಡೆಯರು ಹಾಗೂ ಚಿಕ್ಕ ದೇವರಾಯ ದೊಡ್ಡ ದೇವರಾಯ ಹಾಗೆ ಮುಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮನೆಯಲ್ಲಿ ಜಯಚಾಮರಾಜೇಂದ್ರ ಅವರ ಆಳ್ವಿಕೆ ಕಾಲದಲ್ಲಿ ಭಾರತಕ್ಕೆ ಗಣರಾಜ್ಯ ತಂದರೆ ಸ್ವತಂತ್ರವಾಯಿತು ಅಲ್ಲಿಂದ ಹಿಡಿದು ಇದು ಸಂವಿಧಾನದಲ್ಲಿ ರಾಜಕೀಯ ಆರಂಭಗೊಳ್ಳುತ್ತಾ ಇವರು ಕರ್ನಾಟಕ ಜಯಚಾಮರಾಜೇಂದ್ರ ಒಡೆಯರು ಕರ್ನಾಟಕದ ಮೊದಲ ರಾಜ್ಯಪಾಲರಾಗಿ ಆಯ್ಕೆಗೊಳ್ಳುತ್ತಾರೆ ಇದೇ ಜಿಲ್ಲೆಯಿಂದ ಹಿಂದುಳಿದ ವರ್ಗಗಳ ನಾಯಕರಾದ ದೇವರಾಜ ಅರಸರವರು ಇದೇ ಜಿಲ್ಲೆಯಿಂದ ಕರ್ನಾಟಕಕ್ಕೆ ಸಿಎಂ ಆಗ್ತಾರೆ ಈಗ ಸತ್ಯದ ವಿಧಾನಸಭೆ ವಿರೋಧ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ಜಿಲ್ಲೆಯವರಾಗಿದ್ದು ವಿಶಿಷ್ಟ ಬರಗಳಿಂದ ತನ್ನದೇ ಆದ ಬ್ರಾಂಡ್ ಅನ್ನು ಸೃಷ್ಟಿಸಿಕೊಂಡಿರುವ ಬೆತ್ತಲ ಜಗತ್ತಿನ ಹಾಗೂ ಪತ್ರಿಕೆ ಅಂಕಣಕಾರರಾದ ಪ್ರತಾಪ ಸಿಂಹವರು ಇದೇ ಜಿಲ್ಲೆಯಿಂದ ಲೋಕಸಭೆ ಸದಸ್ಯರು ಆಗಿದ್ದಾರೆ ಇದು ರಾಜಕೀಯ ಹೋಗೋಣ ಹಾಗಾದರೆ ಅರಮನೆ ಒಳಗಡೆ ಅದಕ್ಕಿಂತ ಮುಂಚಿತವಾಗಿ ಎಂಟ್ರಿ ಟಿಕೆಟ್ ಕೊಡ್ತಾರೆ ಇಲ್ಲಿ ಇರ್ತ ನೋಡಿ ಈಗ
ಅಂದರೆ ಎಂಟ್ರೆನ್ಸಿಗೆ ಅಲ್ಲಿ 100 ರೂಪೀಸ್ ಕೊಟ್ಟಪ್ಪ ಅಂದರೆ ಈ ಥರ ಎಂಟ್ರೆನ್ಸ್ ಟಿಕೆಟ್ ಕೊಡ್ತಾರೆ. ಮೈಸೂರು ಪ್ಯಾಲೇಸ್ ಬೋರ್ಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಪ್ಯಾಲೇಸ್ ಪರ್ಮಿಷನ್ ಈ ಥರ ನೋಡಿ ಇದು ಬನ್ನಿ. ಇದು ಅಂಗಣ, ಮೈಸೂರು ಅರಮನೆ ಮುಂಭಾಗದಲ್ಲಿ ಇರುವ ಅಂಗಣ ನೋಡಿ. ಇದು ಕಾಣುತ್ತಲ್ವ ಎಂಟ್ರೆನ್ಸ್ ಗೇಟ್. ಇದು ಈ ಮೈಸೂರು ಪ್ಯಾಲೇಸನ್ನು ಅಂಬಾವಿಲಾಸ ಎಂದು ಸಹ ಕರೀತಾರೆ. ಮೈಸೂರು ನಗರವನ್ನು ಅರಮನೆಗಳ ನಗರವೆಂದು ಏಕೆ ಕರೀತಾರೆಂದರೆ ಈ ಅಂಬಾ ವಿಲಾಸ ಅಷ್ಟೇ ಅಲ್ಲದೆ ಲಲಿತ್ ಮಹಲ್ ಹಾಗೂ ಚಿತ್ತರಂಜನ್ ವಿಲಾಸ, ರಾಜೇಂದ್ರ ವಿಲಾಸ, ಅಲೋಕ ವಿಲಾಸ, ಹೀಗೆ ಇವೆಲ್ಲ ಅರಮನೆಗಳು ನೈಜ ಉದಾಹರಣೆಯಾಗಿರುವುದರಿಂದ ಮೈಸೂರನ್ನು ಅರಮನೆಗಳ ನಗರವೆಂದು ಕರಿತೀವಿ. 1897 ಆರಂಭಿಸಿದ ಅರಮನೆ ಕಟ್ಟಡ ನಿರ್ಮಾಣವು 1912 ಮುಗಿದ. ಇದು ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ, ಇದರ ವಾಸ್ತುಶಿಲ್ಪಿ ಬಂದು ಹೆನ್ರಿ ಹಿರ್ವಿನ್. ಹಿಂದೂ ಮುಸ್ಲಿಮ್ಸ್ ಮತ್ತು ಗೋತಿಕ್ ಶೈಲಿಯಲ್ಲಿ ಈ ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ. ತುಂಬ ರಶ್ ಇದೆ, ಹೀಗೆ ಎಂಟ್ರೆನ್ಸ್ ಹಿಂಗೆ ಇದ್ರ ಮೂಲಕ ಹೋಗ್ಬೋದು ನೋಡಿ. ಇದು ಗೊತ್ತಲ್ಲ, ಇದು ಕಲ್ಯಾಣ ಮಂಟಪ, ಅಂದರೆ ರಾಯಲ್ ಕಲ್ಯಾಣ ಮಂಟಪ. ರಾಜ್ಯ ಮಹಾರಾಜರ ಸಣ್ಣ ಪುಟ್ಟ ಕಾರ್ಯಕ್ರಮಗಳು, ಮದುವೆ ಸಮಾರಂಭಗಳು ನಡೀತಿರುವ ಸ್ಥಳ ಇದು ನೋಡಿ. ಗೋಲ್ಡನ್ ಕಲರಲ್ಲಿ ಇದೆಲ್ಲ. ಇದು ಅರಮನೆ ಒಳಗೆ ವಿಶಿಷ್ಟ ಕಲಾಕೃತಿಗಳು ನೋಡಿ. ಮೇಲುಗಡೆ ಬೆಳ್ಳಿ ಕುರ್ಚಿಗಳು, ಮೈಸೂರು ಅರಮನೆ ಒಳಗಡೆ ಇರುವ ರಾಜ್ಯ ವಂಶಸ್ಥರ ಫೋಟೋ ಗ್ಯಾಲರಿ ನೋಡಿದ. ಮಮ್ಮಡಿ ಕೃಷ್ಣರಾಜ ಒಡೆಯರು, ನಾಲ್ವಡಿ ಹಾಗೂ ಕಂಠೀರವ ನರಸರಾಜ ಒಡೆಯರು, ವಾಣಿ ವಿಲಾಸ, ಜಯ ಚಾಮರಾಜೇಂದ್ರ ಒಡೆಯರ ಮದುವೆ, ಚಾಮರಾಜ ಒಡೆಯರು, ಮಮ್ಮಡಿ ಕೃಷ್ಣರಾಜ ಒಡೆಯರು, ಸಿಂಹಾಸನ ರೂಢ ನಾಲ್ವಡಿ ಕೃಷ್ಣರಾಜ ಒಡೆಯರು, ಕಂಠೀರವ ನರಸಿಂಹರಾಜ ಒಡೆಯರು, ಕೆಂಪ ನಂಜಮ್ಮಣ್ಣಿ ಅವರು, ಚಾಮರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಜಯ ಚಾಮರಾಜ ಒಡೆಯರು ಉಪನಯನ, ರಾಜ್ಯ ರವಿವರ್ಮ ನಾಲ್ವಡಿ ಕೃಷ್ಣರಾಜ, ಜಯಲಕ್ಷ ರಾಜಮಣ್ಣ ಹಾಗೂ ಅವರ ಮಗಳು ಲೀಲಾವತಿ, ಕೆಂಪ ಚಲೋ ರಾಜಮಣ್ಣಿನವರು, ಜಯಲಕ್ಷ್ಮಣ್ಣ ಹಾಗೂ ಅವ್ರ ಮಗಳು ಲೀಲಾವತಿ, ದೇವರಾಜ ಅರಸು ಅವರು ಮತ್ತು ಅವರ ಪತ್ನಿ, ಚಾಮರಾಜ ಒಡೆಯರು. ಇದು ಫೋಟೋ ಗ್ಯಾಲರಿ. ಇದು ಗೊತ್ತಲ್ಲ, ನೆರೆಹೊರೆ ಜಿಲ್ಲೆಗಳಿಗೆ ರಾಜ್ಯರು ಭೇಟಿ ನೀಡಿದಾಗ ನೆನಪಿನ ಕಾಣಿಕೆಯಾಗಿ ಕೊಡ್ತಾರೆ. ಇವ್ರನ್ನೆಲ್ಲ ರಾಜ್ಯ ವಂಶಸ್ಥರಿಗೆ ನೀಡಿದ ಕೆಲವು ಭಿನ್ನ ಒತ್ತಳೆಗಳು, ಪ್ರಶಸ್ತಿಗಳು. ಅಂದರೆ ಬರೀ ಅರಮನೆಯಲ್ಲಿ ಇದರಾಗೂ ದೇವಸ್ಥಾನಗಳಿದ್ದಾವೆ. ಅದರಲ್ಲಿ 12 ಪ್ರಮುಖ ದೇವಸ್ಥಾನದಲ್ಲಿ ಗಣೇಶನ ದೇವಸ್ಥಾನ, ಸ್ವಾಮಿ ಆಂಜನೇಯ ದೇವಸ್ಥಾನ, ಶ್ವೇತವರ ದೇವಸ್ಥಾನವು, ಹಾಗೆ ಲಕ್ಷ್ಮೀರಮಣ ದೇವಸ್ಥಾನವು ಇಲ್ಲೇ ಇದೇ ಸರೌಂಡಿಂಗ್ನಲ್ಲಿ ಅರಮನೆ ಒಳಗಡೆ ದೇವಸ್ಥಾನಗಳು. ಇದು ಗೊತ್ತಲ್ಲ, ಚಿನ್ನದ ಅಂಬಾರಿ 750 ಕೆಜಿ. ಚಿನ್ನದ ಅಂಬಾರಿ 80 ಕೆಜಿಯ ಚಿನ್ನದ ರೇಖುಗಳಿಂದ ನಿರ್ಮಿತವಾದ, ಮಹಾರಾಜರು 1970 ಅಂಬಾರಿಯಲ್ಲಿ ಕುಳಿತು ಮೆರವಣಿಗೆಯಲ್ಲಿ ಹೋಗುತ್ತಿದ್ದರು. ಚಾಮುಂಡಿ ವಿಗ್ರಹವು ಈ ಅಂಬಾರಿಯಲ್ಲಿ ದಸರಾ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಪುತ್ತಳಿಕೆ ಗ್ಯಾಲರಿ. ಅರಮನೆ ಒಳಗಡೆಯಿಂದ ಹೊರ ಪ್ರದೇಶ,
ಅರಮನೆ ಒಳಗಡೆ ಇದೆ ಬಾಗಿಲುಗಳು ನೋಡಿ ಈ ಬಾಗಿಲು ಕಲಾ ಚಿತ್ರಗಳು ಹೇಗಿದೆ ಅಂತ ಬಾಗಿಲಿನ ತೈಲ ಚಿತ್ರ ಬೆಳ್ಳಿ ಬಾಗಿಲು ಬೆಳ್ಳಿಯಿಂದ ನಿರ್ಮಿತವಾದ ಬಾಗಿಲು ಇದು ಗೊತ್ತಲ್ಲ ಖಾಸಗಿ ದರ್ಬಾರ್ ಅಥವಾ ದಿವಾನೆ ಕಾಶ್ ಅಂದರು ರಾಜ್ಯ ಮಹಾರಾಜರು ಇಲ್ಲಿ ಖಾಸಗಿ ಸಭೆಗಳನ್ನು ನಡೆಸುತ್ತಿದ್ದರು ದಸರಾ ಸಮಯದಲ್ಲಿ ನವರಾತ್ರಿಯಲ್ಲಿ ಈ ಸಭಾಂಗಣದಲ್ಲಿ ಚಿನ್ನದ ಸಿಂಹಾಸನವನ್ನು ಏರಿಸಿ ಉತ್ತರಾಧಿಕಾರಿಗಳು ಸಿಂಹಾಸನದಲ್ಲಿ ಆಸೀನರಾಗಿ ಪೂಜೆ ವಿಧಿವಿಧಾನಗಳನ್ನು ಸಲ್ಲಿಸುತ್ತಿರುವ ಸ್ಥಳ ಖಾಸಗಿ ದರ್ಬಾರ್ ಮಲ್ಲೆ ಆಯುಧ ಮನೆ ಅಂತಿದೆ ಅಂದ್ರೆ 14ನೇ ಶತಮಾನದಲ್ಲಿ ರಾಜ್ಯ ಮಹಾರಾಜರು ಉಳಿಸುತ್ತಿದ್ದ ಗುರಾಣಿ ಕತ್ತಿ ಹಾಗೂ ವಜ್ರನಾಕ ಹಾಗೆ ರಣಧೀರ ಕಂಠೀರವ ನರಸಿರಾಜ ಒಡೆಯವರು ವಜ್ರಮುಷ್ಟಿ ಎಂಬ ಆಯುಧ ಬಳಸ್ತಿದ್ರು ಅದು ಆಯುಧ ಮನೆಯಲ್ಲಿದೆ ಹಾಗೆ ಈಗ 20ನೇ ಶತಮಾನದಲ್ಲಿ ಪಿಸ್ತೋಲು ಮತ್ತು ಬಂದೂಕುಗಳು ಸಹ ಅದೇ ಕೋಣೆಯಲ್ಲಿವೆ ಅಲ್ಲಿ ನಮಗೆ ಅವಕಾಶ ಕೊಡ್ತಾ ಇಲ್ಲ ಬಟ್ ಯಾರಿಗೂ ಆ ಥರ ವಿಡಿಯೋ ಮಾಡೋಕ್ಕೂ ಅವಕಾಶ ಇಲ್ಲ ಇವು ನೋಡಿ ದಸರಾ ಸಮಯದಲ್ಲಿ ಆನೆಗಳಿಗೆ ತೊಡಿಸುತ್ತಿದ್ದ ಆಭರಣಗಳು ಅರಮನೆಯ ಕೊನೆ ಅಂತ ನಿರ್ಗಮನ ಅಥವಾ ಎಕ್ಸಿಟ್